ಹೊಸ ಮನೆ ಕಿಚನ್ಗೆ ಸ್ವಾಗತ ಇವತ್ತು ರೇಷನ್ ಅಕ್ಕಿಲೆ ನಾನು ದ್ವಾಸಿ ಮಾಡೋದು ತೋರ್ಸಾಕತ್ತೀನಿ ತಾಲಿಪಟ್ಟಿ ಅಂತ ತಿಳ್ಕೊಬೋದು ದ್ವಾಸಿ ಅಂತ ತಿಳ್ಕೊಬೋದು ಇದು ರೇಷನ್ ಅಕ್ಕಿ ಈ ಗ್ಲಾಸಿಲೆ ಎರಡು ಗ್ಲಾಸ್ ಐತಿ ಅದು ಸಣ್ಣ ಈ ಗ್ಲಾಸ್ಲೆ ಎರಡು ಗ್ಲಾಸ್ ಐತಿ ಮತ್ತು ಇದು ಸಾವಿ ಅಕ್ಕಿ ಸಾವಿ ಅಕ್ಕಿ ಅಂತ ಸಿಗ್ತೈತಿ ಇದು ಒರೆದಕ್ಕಿ ಟೈಪೇ ಇರ್ತೈತಿ ಆದರೆ ಒರೆದಕ್ಕಿ ಅಲ್ಲ ಸಾವಿ ಅಕ್ಕಿ ಇದು ಸಾವಿ ಅಕ್ಕಿ ಅನ್ನ ಮಾಡೋಕ್ಕೆ ಯಾರು ಉಣ್ಣಕ್ಕೆ ಹೋಗಂಗಿಲ್ಲಲ್ಲ ಅದಕ್ಕೆ ಇದು ದ್ವಾಸಿ ರೂಪಲೆ ಹಾಕಿ ನಮ್ಮ ಹೊಟ್ಟೆಗ ಹೋಗ್ತೈತಿ ನಾವು ತಿನ್ಬೇಕು ಅದನ್ನು ಮತ್ತು ಇದು ಹೆಸರು ಬ್ಯಾಳಿ ಹೆಸರು ಬ್ಯಾಳಿ ಇನ್ನೂ ಅರ್ಧ ಕಪ್ ಐತಿ ಮತ್ತು ಇದು ಇವ ಮೆಂತೆ ಒಂದು ಸ್ವಲ್ಪ ಐತಿ ಮೆಂತೆ ಹಾಕಕತ್ತೇನಿ ಮೂರು ಕೂಡಿ ಹಾಕ್ತೇನೆ ಇವು ಎರಡು ಕೊಳ ಇದರಲ್ಲೇ ಎರಡು ಅಕ್ಕಿ ಹಾಕೊಂಡೇನಿ ಇದು ಒಂದು ಸಾವಿ ಅಕ್ಕಿ ಹಾಕಕತ್ತೇನಿ ಇದು ಒಂದು ಹೆಸರು ಬ್ಯಾಳಿ ಹಾಕಕತ್ತೇನಿ ಮತ್ತು ಇದು ಮೆಂತೆ ಹಾಕಕತ್ತೇನಿ ಅರ್ಧ ಸ್ಪೂನ್ ಮತ್ತು ಇವೆಲ್ಲಕ್ಕೂ ಕೂಡ ನೀರು ಹಾಕ್ತೇನಿ ಹಾಂ ನೀರು ಹಾಕಿ ಎರಡು ಮೂರು ವರೈತಿಕ್ಕೆ ತೊಳೆದ ರುಬ್ಬೆ ಸಾಯಂಕಾಲ ರುಬ್ಬೆ ನಿಮಗೆ ದ್ವಾಸಿ ಮಾಡೋದು ತೋರಿಸ್ತೇನೆ ನೋಡಿ ನೆನೆ ಹಾಕಿದ್ದೀನಿ ಹೆಸರು ಬ್ಯಾಳಿ ಅಕ್ಕಿ ಮತ್ತು ಮೆಂತೆ ಇವು ನೆನೆ ಹಾಕಿದ್ದೀನಿ ನೆನೆದ್ದಾವು ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಹಾಕೇನಿ ಹಾಂ ಒಂದು ಮುಟ್ಟಿಗೆ ಅವಲಕ್ಕಿನೂ ಹಾಕೇನಿ ಇದನ್ನು ರುಬ್ಬೆ ಮತ್ತು ನಿಮಗೆ ತೋರಿಸ್ತೇನೆ ನಾಳೆ ಮುಂಜಾನೆ ದ್ವಾಸಿ ಮಾಡೋದು ತೋರಿಸ್ತೇನೆ ನೋಡಿ ಹದಕ್ಕೆ ರುಬ್ಬಿದನು ಅಕ್ಕಿ ಹೆಸರು ಬ್ಯಾಳಿ ಮತ್ತು ಸಾವಿ ಅಕ್ಕಿ ಅಂತ ಸಿಗತೈತಲ್ಲ ಅದು ಅಕ್ಕಿ ಹಾಕಿದಕ್ಕೆ ಒಂದು ಸ್ವಲ್ಪ ಹಿಟ್ಟು ಕಪ್ಪು ಕಾಣ್ತೈತಿ ಕರೆ ದ್ವಾಸಿ ಹೆಲ್ದಿ ಅಕ್ಕವ ಚಲೋ ಅಕ್ಕವ ನಾಳೆ ಮುಂಜಾನೆ ನಿಮಗೆ ದ್ವಾಸಿ ಮಾಡೋದು ನಾ ತೋರಿಸ್ತೀನಿ ದ್ವಾಸಿ ಮಾಡೋದು ನಿಮಗೆ ತೋರಿಸ್ತಾನೆ ಅಂತ ಹೇಳೀನಿ ರಾತ್ರಿ ಹಿಟ್ಟು ಕಲಿಸಿಟ್ಟೀನಿ ಇದಕ್ಕೆ ಏನು ಉಪ್ಪದು ಏನೂ ಹಾಕಿಲ್ಲ ಎಷ್ಟು ಉಬ್ಬೈತು ನೋಡಿ ನೀವು ಹಾಂ ನೋಡಿ ಇರುತ್ತಾನು ನಾ ಸ್ವಲ್ಪ ತಿಳುವ ಕಲಿಸಿ ಬಿಡ್ತಾನು ಕಲಸು ಮುಂದೆ ಇದಕ್ಕೆ ಬರೀ ಪಕ್ಕ ಸಾಮಾನು ಹಾಕೋದು ಏನು ಸಾಮಾನು ಅಂದ್ರೆ ಸ್ವಲ್ಪ ಅರ್ಧ ಚಮಚ ಜೀರಿಗೆ ಹಾಕತ್ತೇನೆ ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಮತ್ತು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಖಾರ ಹಾಕ್ತೇನೆ ಯಾಕೆ ಹಸಿ ಖಾರ ಹಾಕೋಣಂದ್ರೆ ಬಾಯಾಗ ಬರೀ ಸಪ್ಪನ ದ್ವಾಸಿ ಹುಡುಗರದ್ದು ತಿಂತಾವಲ್ಲ ಅದಕ್ಕೆ ಅವಕ್ಕೂ ಖಾರ ಖಾರ ಹತ್ತೈತಿ ಬಾಯಾಗ ಅಂತೇಳಿ ಖಾರ ಒಂದು ಸ್ವಲ್ಪ ಖಾರ ಹಾಕ್ತೇನೆ ಮತ್ತು ಇದನ್ನು ನೀವು ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದೇ ಹಿಟ್ಟಿಗೆನ ಈರುಳ್ಳಿ ಮತ್ತು ಕ್ಯಾರೆಟ ಹೆರಿಚಿ ಹಾಕಿದ್ರೆ ಅವು ತಾಲಿಪಟ್ಟಿನೂ ಹಾಕಾವು ಹಂಗೂ ಮಾಡ್ಕೋಬಹುದು ನೀವು ಹಿಟ್ಟು ಉಳಿದ್ರದು ನಾನು ನಿಮಗೆ ಇವತ್ತು ಬರೀ ದ್ವಾಸಿ ಮಾಡೋದು ತೋರಿಸ್ತೇನೆ ಅದ್ರ ಮೇಲೆ ಹಿಟ್ಟು ಉಳಿದ್ರೆ ಮತ್ತು ತಾಲಿಪಟ್ಟಿ ಮಾಡೋದು ತೋರಿಸ್ತೇನೆ ನೋಡಿ ಚಟ್ನಿ ಮಾಡೋದು ತೋರಿಸ್ತೇನೆ ನಿಮಗೆ ಇದು ಹಸಿ ಕೊಬ್ಬರಿ ಹಾಂ ಒಂದು ಬಟ್ಲ ಹೆರಿಚಿಟ್ಕೊಂಡೇನಿ ಅದಕ್ಕೆ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡೇನಿ ಒಂದು ಸ್ವಲ್ಪ ಕರಿಮೆವು ಇಟ್ಕೊಂಡೇನಿ ಇದು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಇಟ್ಕೊಂಡೇನಿ ಒಂದು ಗಡ್ಡಿದು ಒಂದು ಇಂಚದಷ್ಟು ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡೇನಿ ಮತ್ತು ಇದು ಒಗ್ಗರಣೆಗೆ ಸಾಸ್ಮಿ ಜೀರಿಗೆ ಬೇಕು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹುರುಗಡ್ಲಿ ಪುಟಾಣಿ ಅಂತಾರಲ್ಲ ಅದು ಪುಟಾಣಿ ಸ್ವಲ್ಪ ಬೇಕು ಹಿಂಗನೂ ಒಂದು ಸ್ವಲ್ಪ ಒಗ್ಗರಣೆಗೆ ಬೇಕು ಮಾಡುವುದು ತೋರಿಸ್ತೇನೆ ನೋಡಿ ಕೊಬ್ಬರಿ ಹಾಕೀನಿ ಮಿಕ್ಸರ್ಕ ಮತ್ತು ಇವ ನಾ ಮೂರು ಮೆಣಸಿನ್ಕಾಯಿ ಹಾಕಕತ್ತೇನಿ ಸ್ವಲ್ಪ ಕರಿಮೆವು ಹಾಕಕತ್ತೇನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೇನಿ ಹಸಿ ಶುಂಠಿ ಪೇಸ್ಟ್ ಹಾಕತ್ತೇನಿ ಮತ್ತು ಇವು ಹುರುಗಡ್ಲಿ ಅರ್ಧ ಪಾಲದಾವು ಹಾಕಕತ್ತೇನಿ ಮತ್ತು ಸ್ವಲ್ಪ ಜೀರಿಗೆ ಭಾಳ ಜೀರಿಗೆ ಹಾಕಬಾರ್ದು ಚಟ್ನಿ ಕಪ್ಪಾಕತಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಮಿಕ್ಸರ್ ಮಾಡಿ ತೋರಿಸ್ತೇನೆ ನೋಡಿ ಚಟ್ನಿ ಎಲ್ಲ ರೆಡಿ ಆತ ಎಷ್ಟು ವೈಟ್ ಕಲರ್ ಆಗೈತೆ ಚಟ್ನಿ ಯಾವಾಗೂ ಇದ್ರಾಗ ಕೊತ್ತಂಬರಿ ಹಾಕಬಾರ್ದು ಜೀರಿಗೆನೂ ಭಾಳ ಹಾಕಬಾರ್ದು ಸ್ವಲ್ಪ ಹಾಕಬೇಕು ಈಗ ಇದಕ್ಕೆ ಒಗ್ಗರಣೆ ಕೊಡೋದು ತೋರಿಸ್ತೇನೆ ನೋಡಿ ಎಣ್ಣೆ ಇಟ್ಟೇನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೇನಿ ಮತ್ತು ಸ್ವಲ್ಪ ಸಾಸಿವೆ ಹಾಕತ್ತೇನಿ ಸ್ವಲ್ಪ ಜೀರಿಗೆ ಹಾಕತ್ತೇನಿ ಸ್ವಲ್ಪ ಹಿಂಗೆ ಹಾಕ್ತೇನಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕತ್ತೇನಿ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಒಗ್ಗರಣೆ ರೆಡಿ ಆಗೈತಿ ಇದಕ್ಕೆ ಸುರಿತೀನಿ ನೋಡಿ ಎಷ್ಟು ಚಂದ ಆಗೈತಿ ಕಲರ ಈಗ ದ್ವಾಸಿ ಮಾಡೋದು ತೋರಿಸ್ತೀನಿ ನೋಡಿ ದ್ವಾಸಿ ಹಂಚ ಕಾದತಿ ಫಸ್ಟ್ ಪೈಲ ಸ್ವಲ್ಪ ಎಣ್ಣೆ ಹಂಚ್ಕೋಬೇಕು ಹಂಚಿಗೆ ಆಮೇಲೆ ಇದು ರೊಟ್ಟಿ ಅರ್ಬಿ ಇರ್ತೈತಲ್ಲ ಅದರಲ್ಲೇ ಹಿಂಗೆ ಒರೆಸ್ಬೇಕು ಸ್ವಲ್ಪ ನೀರು ಹತ್ತಬೇಕು ಅದಕ್ಕೆ ದ್ವಾಸಿ ಹಿಟ್ಟಿಗೆ ದ್ವಾಸಿ ಚಲೋ ಬರ್ತಾವೆ ಮತ್ತು ಹಿಟ್ಟು ಹಾಕೋಣ ಅದಕ್ಕೆ ತೋರಿಸ್ತೇನೆ ನಿಮಗೆ ದ್ವಾಸಿ ಮಾಡೋದು ಈ ವಾಟೆಲ್ಲೆನ ಹಾಕ್ತೇನೆ ನಾವು ಯಾವಾಗಿದ್ರು
ಬೇಕಂದ್ರೆ ತುಳು ಮಾಡ್ಕೋಬಹುದು, ಬೇಕಾದ್ರೆ ದಿಪ್ಪು ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆ ಹೊಯ್ಬೇಕು ಮೇಲೆ. ನೋಡಿ ದ್ರಾಕ್ಷಿ ತೆಗಿಯಾಕತ್ತೀನಿ. ಇವು ಭಾಳ ಕುರು ಕುರು ಅಂತ ಹೆಸರು ಬ್ಯಾಳಿ ಅಕ್ಕಿ ಹಾಕಿ ಮಾಡಿರ ದ್ರಾಕ್ಷಿ ನೋಡಿ, ನೋಡಿ ಎಷ್ಟು ಚಲೋ ಆಗೈತಿ, ಮಸ್ತಾಗೈತಿ ನೋಡಿ. ಇನ್ನೊಂದು ಹಾಕೀನಿ ತೆಗಿಯಾಕತ್ತೀನಿ ನೋಡಿ, ಹಂಗೆ ಚಕ ಚಕ ಇರತಾವ ಅವು, ಭಾರಿ ಮಸ್ತ್ ಅಕ್ಕವು. ಆಗ ಬಿಸಿ ಬಿಸಿ ತಿನ್ಬೇಕು, ದ್ರಾಕ್ಷಿ ಭಾಳ ರುಚಿ ಹತ್ತಾವ ನೋಡಿ ಹೆಂಗಾಗೈತಿ. ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ, ದ್ರಾಕ್ಷಿ ಎಷ್ಟು ಮಸ್ತ್ ಆಗೈತಿ. ಉಚ್ಚಿ ತೋರಿಸ್ತೇನೆ ನಿಮಗೆ ನೋಡಿ, ಕುರು 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 ಆಗ್ತೈತಿ. ಎರಡು ಬಾಜು ತೋರಿಸ್ತೇನೆ ನೋಡಿ. ಒಂದು ಸೈಡ್ ಬೇಯಿಸ್ಬೇಕು, ಮತ್ತು ಚಟ್ನಿನೂ ರೆಡಿ ಆಗೈತಿ. ಈ ದ್ರಾಕ್ಷಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.